ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪೂರ್ಣಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಹುರುಳಿಕಾಳಿನ ಸಂಕ್ಟಿ ಹೇಗೆ ಮಾಡೋದು ಅಂತ ಇವತ್ತು ನನ್ನ ವಿಡಿಯೋಲಿ ನೀವು ನೋಡ್ಬೋದು. ಸೊ ಈ ಹುರುಳಿಕಾಳಿನ ಸಂಕ್ಟಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಕ್ಕೂ ಮುಂಚೆ, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ಹೊಸ ವೀಡಿಯೋಸ್ಗಳು ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಕಮೆಂಟಲ್ಲಿ ಈ ವಿಡಿಯೋ ಬಗ್ಗೆ ತಿಳಿಸಿ. ಮೊದಲಿಗೆ ಈ ಹುರುಳಿಕಾಳು ಬಗ್ಗೆ ತಿಳ್ಕೊಳ್ಳೋಣ. ಈ ಹುರುಳಿಕಾಳಲ್ಲಿ ಕಬ್ಬಿಣ, ಕ್ಯಾಲ್ಶಿಯಂ ಹಾಗೂ ಪ್ರೋಟೀನ್ ಜಾಸ್ತಿ ಇರುತ್ತೆ. ಈ ಹುರುಳಿಕಾಳು ಜಾಸ್ತಿ ಯೂಸ್ ಮಾಡೋದ್ರಿಂದ ಇನ್ಸುಲಿನ್ ನಿರೋಧಕ ಶಕ್ತಿ ಕಡಿಮೆಗೊಳಿಸುತ್ತೆ. ದೇಹದಲ್ಲಿ ಉಷ್ಣ ಮತ್ತು ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯ ಈ ಹುರುಳಿಕಾಳಲ್ಲಿದೆ. ದೇಹವನ್ನು ಚಳಿಗಾಲದಲ್ಲಿ ಬೆಚ್ಚಗಿಡುತ್ತೆ. ಸೊ ಇದನ್ನು ನಾವು ಹೆಲ್ತ್ ಡ್ರಿಂಕಾಗಿ ಹೇಗೆ ಯೂಸ್ ಮಾಡೋದನ್ನು ನೋಡೋಣ. ನಾವು ಇದನ್ನು ಉತ್ತರ ಕರ್ನಾಟಕದಲ್ಲಿ ಹುರುಳಿಕಾಳಿನ ಸಂಕ್ಟಿ ಅಂತ ಕರಿತೀವಿ. ಇದನ್ನು ಸಮ್ಮರ್ ಡ್ರಿಂಕ್ ಅಂತ ಕೂಡ ಕರಿಬೋದು. ಇದು ಒಂದು ಒಳ್ಳೆಯ ಒಂದು ಪಾನೀಯ ಅಂತ ಕೂಡ ನಾವು ಕರಿಬೋದು. ಸೊ ಇದನ್ನು ಯಾವ ರೀತಿ ಮಾಡೋದು, ಇದು ನಮ್ಮ ದೇಹಕ್ಕೆ ಹೇಗೆ ಒಂದು ಶಕ್ತಿ ಕೊಡುತ್ತೆ, ಹೇಗೆ ಇದನ್ನು ನಾವು ಉಪಯೋಗಿಸ್ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಮೊದಲಿಗೆ ನಾನು ಹುರುಳಿಕಾಳನ್ನು ತೊಗೊಂಡಿದ್ದೀನಿ, ಒಂದು ಬಟ್ಲಷ್ಟಿದೆ, ಹಾಗೆ ಅರ್ಧ ಬಟ್ಲಷ್ಟು ಹಾಲು, ಹಾಗೆ ನಮ್ಮ ಸಿಹಿ ಅನುಸಾರವಾಗಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ನಿಮಗೆ ಸ್ವೀಟು ಬೇಕಾ, ಸ್ವೀಟನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಉಪ್ಪನ್ನಾದರೂ ಬಳಸ್ಬೋದು. ಉಪ್ಪು ಬಳಸೋದಾದರೆ ಇಲ್ಲಿ ಹಾಲನ್ನು ಬಳಸಬಾರ್ದು, ಮಜ್ಜಿಗೆನ ಬಳಸಬೇಕಾಗುತ್ತೆ. ಸೊ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ. ಹಾಗೆಯೇ ಒಂದು ಗ್ಲಾಸು ನೀರು ತಗೋಬೇಕು. ನೀವು ಎಷ್ಟು ಜನ ಇದ್ದೀರಾ ನೋಡಿಬಿಟ್ಟು ನೀರನ್ನು ಬಳಸಿ. ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ನಾವು ಹುರುಳಿಕಾಳನ್ನ ಹಾಕ್ಕೊಳ್ಳೋಣ. ಸೊ ಇದನ್ನು ನಾವು ಫ್ರೈ ಮಾಡಬೇಕು. ಆದಷ್ಟು ನೀವು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಹದಕ್ಕೆ ಹುರುಳಿಕಾಳನ್ನು ಹುರ್ಕೋಬೇಕು. ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ಹಾಗೆ ಈ ನೀರು ಬಿಸಿಯಾಗೋ ಅಷ್ಟೊತ್ತಿಗೆ ನಾವು ಈ ಹುರುಳಿಕಾಳನ್ನ ಏನು ಫ್ರೈ ಮಾಡ್ಕೊಂಡಿರ್ತೀವಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರನ್ನು ಮಾಡ್ಕೊಳ್ಳೋಣ. ಈ ಪೌಡರು ತುಂಬ ರಫ್ ಆಗಿದ್ದರೆ, ನೀವು ನೈಸಾಗಿ ಪೌಡ್ರ್ ಬಂದಿಲ್ಲ ಅಂದರೆ ನೀವು ಜರಡಿ ಬೇಕಾದ್ರೆ ಹಿಡಿದು ಇಟ್ಕೊಳ್ಳಿ. ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು, ಏನೂ ಆಗಲ್ಲ ಇದು. ಹಾಗೆಯೇ ಈಗ ನೋಡಿ, ನೀರು ಸ್ವಲ್ಪ ಬಿಸಿ ಆಗ್ತಾ ಇದೆ. ಇದಕ್ಕೆ ನಾನು 2 ಟೀಸ್ಪೂನಷ್ಟು ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ನೀವು ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಮಗೆ ನೀರಂಗಿರಬೇಕು ಅಂದರೆ ಮತ್ತು ಬಿಸಿನೀರು ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ತಿರುಗಿಸ್ತಾ ಇದ್ದರೆ ಈ ಥರ ಗಟ್ಟಿನೂ ಬರುತ್ತೆ. ನಿಮಗೆ ಯಾವ ರೀತಿ ಬೇಕೋ ನೋಡಿಬಿಟ್ಟು ನೀವು ಮಾಡ್ಕೋಬೋದು. ನೆಕ್ಸ್ಟು ಇವಾಗ ನಾವು ಬೆಲ್ಲವನ್ನು ಹಾಕೋತಾ ಇದ್ದೀವಿ. ಬೆಲ್ಲ ನಿಮಗೆ ಇಷ್ಟ ಆಗೋದಾದರೆ ಜಾಸ್ತಿನೇ ಹಾಕೋಬೋದು, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬೆಲ್ಲ ಯಾರು ತಿನ್ನೋಕ್ಕೆ ಇಷ್ಟಪಡಲ್ಲ ಅಂಥವರು ಉಪ್ಪನ್ನು ಕೂಡ ಹಾಕೋಬೋದು. ನೀವು ಉಪ್ಪು ಹಾಕೋದಾದರೆ ಹಾಲನ್ನು ಉಪಯೋಗಿಸ್ಬೇಡಿ, ಮಜ್ಜಿಗೆಯನ್ನು ಉಪಯೋಗಿಸ್ಬಿ. ಇವಾಗ ನಾನು ಒಂದು ಲೋಟಕ್ಕೆ ಹಾಕೋತಾ ಇದ್ದೀನಿ. ಇದು ಎಲ್ಲ ಆದಮೇಲೆ ಲಾಸ್ಟಿಗೆ ಹಾಲು ಹಾಕೋಬೇಕು. ನೋಡಿ, ಇವಾಗ ಹಾಲು ಹಾಕೊತ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಹುರುಳಿಕಾಳಿನ ಡ್ರಿಂಕ್ ರೆಡಿ ಆಯಿತು. ಸೊ ಇದು ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಹುರುಳಿಕಾಳಿನ ಸಂಕ್ಟಿ ಮಾಡ್ಬೋದು ಅಂತ. ಇದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಉಪಯೋಗಿಸ್ತಾರೆ ಇದನ್ನು. ಸೊ ನೀವು ಕೂಡ ಟ್ರೈ ಮಾಡಿ, ಯಾವ ರೀತಿ ಬಂತು ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.